காவேரி விரஜாசேயம் வைகுண்டம் ரங்கமந்திரம் காவேரி விரஜாசேயம் வைகுண்டம் ரங்கமந்திரம் சபாசுதேவோ ரங்கேசக பிரத்யக்ஷம் பரமம் பதம் சபாசுதேவோ ரங்கேசக பிரத்யக்ஷம் பரமம் பதம் பிரத்யக்ஷம் பரமம் பதம் பிரத்யக்ஷம் பரமம் பதம். பாதுகா சஹஸ்ர மகோத்சவா. This December 25th at Sri Venugopala Swami Temple, Malleshwaram, Bengaluru. Swami Yat Sarigai, Vijayi Bhava, Vijayi Bhava, Vijayi Bhava Yat Sarigai, Swami Yat Sarigai. I urge everyone to participate in this first of a kind Utsava, where around 5,000 devotees come together to recite Paduka Sahasra. We are all most fortunate this time to witness Paduka coronation at first, followed by Rama Janmabhumi Sri Rama's coronation in the same sequence as in Srimad Ramayana. Don't miss it. All are welcome. श्रीमद्रंगशठारि संयमि वराल्लब्धागमान्तद्वयं श्रीमद्वीररघुद्वहाद्यषठजित् पादारविन्दाश्रयं श्रीमद्वेदवतंसदेशिकयतेः कारुण्यवीक्षास्पदं सेवे रंगधुरीणशासनवशं नारायणं योगिनं वेदान्तदेशिकयतीन्द्रकटाक्षलब्ध त्रय्यन्तसारमनवद्यगुणं भुजाग्रयम् नारायणाद्ययतिधुर्यकृपाभिषिक्तं श्रीरङ्गनाथयतिशेखरमाश्रयामः श्रीकृष्णमार्यं करुणालयन्तं वेदान्तयुग्मं समतीतवन्तं वत्साभिजातं विदुषां वरेण्यं श्रीभाष्यसिंहं प्रणमामि नित्यम्. कावेरी विरजासेयम् वैकुंठं रंगमंदिरं सवासुदेवो रंगेशः प्रत्यक्षं परमं पदम्. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೇಗೆ ಆ ಶ್ರೀ ಕೃಷ್ಣ ಪರಮಾತ್ಮ ನರಕಾಸುರನನ್ನ ವಧೆ ಮಾಡಿ ಎಲ್ಲ ಸ್ತ್ರೀಯರನ್ನ ಕಾರಾಗೃಹದಿಂದ ಬಿಡುಗಡೆ ಮಾಡಿದನೋ ಅದೇ ರೀತಿ ಆ ಶ್ರೀ ಕೃಷ್ಣ ಪರಮಾತ್ಮನು ನಮ್ಮೆಲ್ಲರನ್ನು ಎಲ್ಲ ರೀತಿಯಾದ ಕಷ್ಟಗಳಿಂದ ಬಿಡುಗಡೆ ಮಾಡಲಿ ಅಂತ ಅವನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇವತ್ತಿನ ಉಪನ್ಯಾಸವನ್ನ ಆರಂಭ ಮಾಡ್ತಾ ಇದ್ದೇನೆ. ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ದು, ಮೊದಲಿಗೆ ಹರಿಶ್ಚಂದ್ರ ಮಹಾರಾಜ ಅಗಸ್ತ್ಯರ ಬಳಿ ಪ್ರಶ್ನೆಗಳನ್ನು ಕೇಳ್ತಾನೆ, ಕಾವೇರಿ ಎನ್ನುವಂತಹ ಹೆಸರು ಹೇಗೆ ಬಂತು, ಅದಲ್ಲದೆ ಕಾವೇರಿ ಹೇಗೆ ಅಗಸ್ತ್ಯರ ಮಡದಿಯಾದ್ಲು, ಕಾವೇರಿಯ ಉತ್ಪತ್ತಿಯ ಬಗ್ಗೆ ಹೇಳಿ ಅಂತ ಹೇಳಿ ಈ ರೀತಿಯಾದ ಪ್ರಶ್ನೆಗಳನ್ನೆಲ್ಲ ಅಗಸ್ತ್ಯರಿಗೆ ಕೇಳ್ತಾನೆ. ಅದಕ್ಕೆ ಅಗಸ್ತ್ಯರು ಈ ವೃತ್ತಾಂತವನ್ನ ಹೇಳ್ತಾ ಹೋಗ್ತಾರೆ. ಮೊದಲು ಕಬೇರ ಮಹಾರಾಜ ಹಾಗೂ ಬ್ರಹ್ಮಾವಿನ ಸಂವಾದವನ್ನು ನೋಡ್ತೇವೆ. ಅಲ್ಲಿ ಶ್ರೀಮನ್ ನಾರಾಯಣನ ಅನುಗ್ರಹಕ್ಕೆ ಪಾತ್ರಭೂತಳಾಗಿರುವಂತಹ ಒಬ್ಬಳು ಬ್ರಹ್ಮಾವಿನ ಕನ್ಯೆಯನ್ನ ಬ್ರಹ್ಮ ಕವೇರ ಮಹಾರಾಜನಿಗೆ ಧಾರೆ ಎರಿತಾನೆ. ಆ ರೀತಿಯಾಗಿ ಈ ಕನ್ಯೆ ಕವೇರ ಮಹಾರಾಜನಿಗೆ ಮಗಳಾದ್ದರಿಂದ ಇವಳಿಗೆ ಕಾವೇರಿ ಎನ್ನುವಂತಹ ಹೆಸರು ಬಂತು. ಅದಾದ ಮೇಲೆ ಕವೇರ ಮಹಾರಾಜ ಹೇಗೆ ಮೋಕ್ಷವನ್ನ ಪಡೆದ ಅನ್ನೋದನ್ನ ಕೂಡ ನೋಡಿದ್ವಿ. ಅದಾದ ಮೇಲೆ ಕವೇರ ಹೇಗೆ ತಪಸ್ ಮಾಡಿದ್ನೋ ಅದೇ ರೀತಿ ಕಾವೇರಿ ಕೂಡ ಕಠಿಣವಾದ ತಪಸ್ಸನ್ನ ಮಾಡಿದ್ಲು.
ಆ ತಪಸ್ಸಿನಿಂದ ಮಹಾವಿಷ್ಣುವಿನ ದರ್ಶನವಾಗಿ ಆ ಮಹಾವಿಷ್ಣುವಿನಿಂದ ಆಶೀರ್ವಾದವನ್ನು ಪಡೆದ್ಲು. ಅದೇನು ಅಂತ ಅಂದ್ರೆ, ತಾನು ಸಹ್ಯಾದ್ರಿಗೆ ಅಗಸ್ತ್ಯರ ಜೊತೆ ಹೋದ ಮೇಲೆ ಅಗಸ್ತ್ಯರು ಅವಳನ್ನ ಅಲ್ಲಿ ಬಿಡ್ತಾರೆ, ಅದಾದ ಮೇಲೆ ಅವಳು ನದಿಯಾಗಿ ಅಲ್ಲಿಂದ ಹರಿಬಹುದು ಅಂತ ಹೇಳಿ ಮಹಾವಿಷ್ಣು ಬಂದು ಆಶೀರ್ವಾದ ಮಾಡಿದ್ದನ್ನ ನೋಡಿದ್ವಿ. ಮತ್ತೊಂದು ಕಡೆ ಅಗಸ್ತ್ಯರು ತಪಸ್ಸನ್ನ ಮಾಡ್ತಾ ಇರ್ಬೇಕಾದ್ರೆ ಇದೇ ವಿಷಯವನ್ನ ಬ್ರಹ್ಮದೇವರು ಅಗಸ್ತ್ಯರಿಗೆ ತಿಳಿಸ್ತಾರೆ. ಆ ರೀತಿಯಲ್ಲಿ ಈ ವಿಷಯವನ್ನ ತಿಳಿದುಕೊಂಡ ಅಗಸ್ತ್ಯರು ಮುಂದಕ್ಕೆ ಬ್ರಹ್ಮ ಹೇಳಿದ ಹಾಗೆ ಮಾಡ್ಕೊಂಡು ಹೋಗ್ತಾರೆ. ಅದರಲ್ಲಿ ಮೊದಲಿಗೆ ಕಾವೇರಿಯನ್ನ ಭೇಟಿ ಮಾಡಿ ಅವರಿಬ್ಬರ ವಿವಾಹವನ್ನ ನೋಡಿದ್ವಿ ಸಂಕ್ಷಿಪ್ತವಾಗಿ ನೆನ್ನೆಯ ಸಂಚಿಕೆಯಲ್ಲಿ. ಈಗ ಆ ವಿವಾಹದಲ್ಲಿ ಮುಮ್ಮೂರ್ತಿಗಳು ಅಂದರೆ ಮಹಾವಿಷ್ಣು, ಶಿವ ಹಾಗೂ ಬ್ರಹ್ಮದೇವರು ಅವರೊಂದಿಗೆ ಎಲ್ಲಾ ದೇವತೆಯರು ಅಲ್ಲಿಗೆ ಆಗಮಿಸಿದ್ರು. ಅದು ಆಗಮಿಸೋದು ಮಾತ್ರ ಅಲ್ಲ, ಅಲ್ಲಿ ಮಹಾವಿಷ್ಣು ಮೊದಲಿಗೆ ಆಶೀರ್ವಾದ ಮಾಡ್ತಾನೆ ಕಾವೇರಿಗೆ. ಏನು ಅಂತ ಅಂದ್ರೆ, ಗಂಗೆಯಲ್ಲಿ ಯಾರು 3 ದಿನ ಸ್ನಾನ ಮಾಡ್ತಾರೋ, ಯಮುನೆಯಲ್ಲಿ ಯಾರು 5 ದಿನ ಸ್ನಾನ ಮಾಡ್ತಾರೋ, ಕಾವೇರಿಯಲ್ಲಿ ಅವರು 1 ದಿನ ಸ್ನಾನ ಮಾಡಿದ್ರೇನೆ ಆ ಫಲಗಳು ಅಂದ್ರೆ ಹಲವು ಜನ್ಮಗಳ ಪಾಪ 1 ಸರಿ ಸ್ನಾನ ಮಾಡಿ ಬಂದ್ರೇನೆ ಹೋಗುತ್ತೆ ಅಂತ ಹೇಳಿ ಮಹಾವಿಷ್ಣು ಮೊದಲಿಗೆ ಆಶೀರ್ವಾದ ಮಾಡ್ತಾರೆ. ನಂತರ ಶಿವ ಆಶೀರ್ವಾದ ಮಾಡ್ತಾ ಹೇಳ್ತಾರೆ, ನಾನು ನಿನ್ನ 2 ದಡಗಳಲ್ಲೂ ಹಲವು ಕ್ಷೇತ್ರಗಳಲ್ಲಿ ನೆಲೆಸಿರ್ತೇನೆ, ದರ್ಶನ ಕೊಡ್ತಾ ಇರ್ತೇನೆ ಯಾವತ್ತಿಗೂ ಸಹ. ಅದು ಮಾತ್ರ ಅಲ್ಲ, ನನ್ನೊಂದಿಗೆ ಮಹರ್ಷಿಗಳು ಕೂಡ ನಿನ್ನ ದಡದಲ್ಲಿಯೇ ನೆಲೆಸಿರ್ತಾರೆ ಅಂತ ಹೇಳಿ ಆಶೀರ್ವಾದ ಮಾಡ್ತಾನೆ. ಇದೇ ಮಾತನ್ನ ನಾನು ಮೊದಲಿನ ಸಂಚಿಕೆಗಳಲ್ಲಿ ಹೇಳಿದ್ದೆ. ಅದೇನು ಅಂತ ಅಂದ್ರೆ, ಕಾವೇರಿಯಲ್ಲಿ ಮುಮ್ಮೂರ್ತಿಗಳು ಕಲ್ಲುಗಳಾಗಿ ಇದ್ದಾರೆ, ಅದಲ್ಲದೆ ಕಾವೇರಿ ದಡದಲ್ಲಿ ಋಷಿಗಳು ಮರಗಳಾಗಿದ್ದಾರೆ ಅನ್ನುವಂತಹ ಮಾತನ್ನ ಹೇಳಿದ್ದೆ. ಅದೇ ಮಾತನ್ನ ಇಲ್ಲಿ ಶಿವ ಕಾವೇರಿಗೆ ಆಶೀರ್ವಾದ ಮಾಡ್ತಾ ಹೇಳ್ತಾ ಇದ್ದಾನೆ. ನಂತರ ಇವರೆಲ್ಲರೂ ಆಶೀರ್ವಾದ ಮಾಡ್ತಾರೆ. ಆಮೇಲೆ ಏನಾಗುತ್ತೆ ಅಂತ ಅಂದ್ರೆ, ಈ ಕಾವೇರಿ ಅನ್ನುವಂಥವಳು 2 ಭಾಗವಾಗಿ ವಿಭಜನೆಗೊಳ್ತಾಳೆ. ಒಂದು ಜಲದ ರೂಪವಾಗಿ ಅಗಸ್ತ್ಯರ ಕಮಂಡಲುವಿನಲ್ಲಿ ಸೇರಿಕೊಳ್ತಾಳೆ, ಅದೇ ಸಮಯ ಅಗಸ್ತ್ಯರ ಪತ್ನಿಯಾಗಿ ಒಂದು ಸ್ತ್ರೀಯಾಗಿ ಲೋಪಾಮುದ್ರೆಯಾಗಿ ಅಗಸ್ತ್ಯರೊಡನೆ ಇರ್ತಾಳೆ. ಈ ರೀತಿಯಾಗಿ 2 ರೂಪಗಳನ್ನ ಅವಳು ಪಡ್ಕೊಳ್ತಾಳೆ. ಇದಾದ ಮೇಲೆ ಹಿಮಾಲಯದಿಂದ ಸಹ್ಯಾದ್ರಿ ಕಡೆಗೆ ಅವರು ಪ್ರಯಾಣವನ್ನ ಆರಂಭಿಸ್ತಾರೆ. ಈ ರೀತಿಯಾಗಿ ಇವರುಗಳು ಪ್ರಯಾಣವನ್ನ ಆರಂಭಿಸಿದ ಮೇಲೆ ದಾರಿಯಲ್ಲಿ ಮೊದಲಿಗೆ ಕೆಲವು ಮಹರ್ಷಿಗಳು ಭೇಟಿಯಾಗ್ತಾರೆ. ಆ ಮಹರ್ಷಿಗಳು ಈ ಕಾವೇರಿಯನ್ನು ಕೇಳ್ತಾರೆ, ನಮಗೆಲ್ಲ ನೀನು ಮೋಕ್ಷವನ್ನ ಕೊಡಬೇಕು ಅಂತ ಹೇಳಿ. ಅವಾಗ ಕಾವೇರಿ ಹೇಳ್ತಾಳೆ, ನನಗೆ ಈಗ ಆ ಶಕ್ತಿ ಇಲ್ಲ, ನಾನು ಯಾವಾಗ ಒಂದು ಬಾರಿ ಅಗಸ್ತ್ಯರು ನನ್ನನ್ನು ಆ ಸಹ್ಯಾದ್ರಿಯಲ್ಲಿ ಹೋಗಿ ನದಿಯಂತೆ ಹರಿಯುವಂತೆ ಬಿಡ್ತಾರೋ ಆ ಸಮಯದಲ್ಲಿ ನನಗೆ ಆ ಶಕ್ತಿ ಬರುತ್ತೆ. ನೀವು ನಿಯಮ ನಿಷ್ಠೆಗಳನ್ನು ಪಾಲಿಸಿ ಆಗ ನನ್ನಲ್ಲಿ ಬಂದು ಸ್ನಾನ ಮಾಡಿದರೆ ನಿಮಗೆ ಮೋಕ್ಷ ಪ್ರಾಪ್ತಿ ಆಗುತ್ತದೆ ಅಂತ ಹೇಳಿ ಕಾವೇರಿ ಹೇಳ್ಕಳಿಸ್ತಾಳೆ. ಅದೇ ರೀತಿ ಇವರು ಎಲ್ಲ ಹೊರಡ್ತಾರೆ. ಕೃತ್ವಾ ಸಂಧ್ಯಾಧಿಕಂ ಕರ್ಮ ಜಪ್ತ್ವಾ ಚ ಶ್ರುತಿಮಾದರಂ ಪೌರಾಣಿಕಂ ದ್ವಿಜಂ ಭಕ್ತ್ಯ ಹ್ಯರ್ಚನಂ ಶೃಣುಯಾತ್ ಕಥಾಂ. ಈ ರೀತಿಯಾಗಿ ಕಾವೇರಿ ಅವರೆಲ್ಲರಿಗೂ ಆಶೀರ್ವಾದ ಮಾಡಿ ಕಳಿಸ್ತಾಳೆ. ಅದಾದ ಮೇಲೆ ಅಗಸ್ತ್ಯರು, ಲೋಪಾಮುದ್ರೆ ಹಾಗೂ ಜಲರೂಪದ ಕಾವೇರಿ ಪ್ರಯಾಣವನ್ನ ಮುಂದುವರಿಸ್ತಾರೆ. ಮುಂದುವರಿತಾ ಬರಿತಾ ವಿಂಧ್ಯ ಪರ್ವತ ಸಿಗುತ್ತೆ. ಈ ವಿಂಧ್ಯ ಪರ್ವತ ಸಿಕ್ಕಿದಾಗ ಇದು ಇವರ ದಾರಿಗೆ ಬಹಳ ಅಡ್ಡವಾಗಿರುತ್ತೆ. ಈಗಾಗಲೇ ನಾವು ನೋಡಿದ ಹಾಗೆ ಅಗಸ್ತ್ಯರ ತಪಶಕ್ತಿಯ ಬಗ್ಗೆ ಮಾತನಾಡೋ ಹಾಗೆ ಇಲ್ಲ. ಯಾಕೆ ಅಂತ ಅಂದ್ರೆ, ಮೊದಲಿನ ಸಂಚಿಕೆಗಳಲ್ಲಿ ನಾವು ನೋಡಿದ ಹಾಗೆ ಅಗಸ್ತ್ಯರು ಏನ್ ಮಾಡಿದ್ರು ಅಂತ ಅಂದ್ರೆ, ಅವರ ತಪಶಕ್ತಿಯಿಂದ 1 ಸಾರಿ ಹೀಗೆ ತೀರ್ಥವನ್ನ ತೆಗೆದುಕೊಂಡು ಇಡೀ ಸಮುದ್ರವನ್ನ ಕುಡಿದಿದ್ರು. ಅದನ್ನ ನಾವು ಮೊದಲಿನ ಸಂಚಿಕೆಯಲ್ಲಿ ನೋಡಿದ್ದೇವೆ. ಅದೇ ರೀತಿ ಇಲ್ಲಿ ಅಗಸ್ತ್ಯರು ಏನ್ ಮಾಡ್ತಾರೆ ಅಂತ ಅಂದ್ರೆ, ಮೊದಲು ಪ್ರೀತಿಯಿಂದ ಬಿಗಿದಪ್ಪಿ ಆ ವಿಂಧ್ಯಾ ಪರ್ವತವನ್ನ ಮೆತ್ತಗೆ ಹಾಗೆ ತಟ್ತಾರಂತೆ. ಆಗ ವಿಂಧ್ಯಾ ಪರ್ವತ ದಾರಿ ಬಿಡುತ್ತಂತೆ. ಇದೇನ್ ಇವ್ರು ಏನ್ ಹೇಳ್ತಾ ಇರೋ, ಇವೆಲ್ಲ ನಂಬಕ್ಕಾಗತ್ತಾ, ಏನ್ ಕಥೆ ಇದು ಅಂತ ನೀವು ಅನ್ಕೋಬಹುದು. ಆದ್ರೆ ಇಲ್ಲಿ ಲಾಜಿಕ್ಗಿಂತ ಮುಖ್ಯವಾದ ವಿಷಯ ಒಂದಿದೆ. ಅದು ಏನು ಅಂತ ಅಂದ್ರೆ, ಬಹಳ ಸರಿ ನಾವು ನಮ್ಮ ಪೌರುಷದಿಂದ ಇನ್ನೊಬ್ಬರನ್ನ ನಮ್ಮ ಹಂಗಲ್ಲಿ ಇಟ್ಕೋಬಹುದು ಅಂತ ಅನ್ಕೊಳ್ತೀವಿ. ಅದು ನಡೆಯುತ್ತೆ, ಇಲ್ಲ ಅಂತ ಅಲ್ಲ. ಅದೇ ರೀತಿ ನಾವು ನಮ್ಮ ಮಾತಿನಿಂದ ಮತ್ತೊಬ್ಬರನ್ನ ಹಂಗಿನಲ್ಲಿ ಇಟ್ಕೋಬಹುದು ಅಂತ ಅನ್ಕೊಳ್ತೇವೆ, ಅದು ನಡೆಯುತ್ತೆ, ಇಲ್ಲ ಅಂತ ಅಲ್ಲ. ಆದ್ರೆ ಅವೆಲ್ಲ ಕೇವಲ ಸ್ವಲ್ಪ ದಿನಗಳು ಮಾತ್ರ. ಈಗ ನಮಗೆ ಇದರಿಂದ ತಿಳಿಯಬೇಕಾದ ವಿಷಯ ಏನು ಅಂತ ಅಂದ್ರೆ, ಪ್ರೀತಿಯಿಂದ ಹಾಗೂ ಅದೇ ರೀತಿ ಎಲ್ಲದಕ್ಕಿಂತ ಉತ್ತಮವಾದ ಶಕ್ತಿ, ದೈಹಿಕ ಶಕ್ತಿ ಹಾಗೂ ಈ ಮಾತಿನ ಶಕ್ತಿ, ಇದೆಲ್ಲದಕ್ಕಿಂತ ಉತ್ತಮವಾದ ಶಕ್ತಿ ತಪಶಕ್ತಿ. ಈ ತಪಶಕ್ತಿಯಿಂದ ಆಗದೆ ಇರುವಂತಹ ಕಾರ್ಯ ಯಾವುದೂ ಇಲ್ಲ. ಯಾಕೆ ಅಂತ ಅಂದ್ರೆ,
ಈ ತಪಶಕ್ತಿ ಮುಂದೆ ನೀವು ಮೊದಲು ಏನ್ ಯೋಚನೆ ಮಾಡ್ತಾ ಇದ್ರಿ, ಇದೆಲ್ಲ ಹೇಗ್ ಸಾಧ್ಯ ಅನ್ನೋ ತರ ಯೋಚನೆ ಮಾಡ್ತಾ ಇದ್ರಿ. ಈ ತಪಶಕ್ತಿ ಮುಂದೆ ಆ ಲಾಜಿಕ್, ಆ ತರ್ಕ ಕೂಡ ನಿಲ್ಲೋದಿಲ್ಲ. ಆ ರೀತಿಯಾಗಿ ಈ ಇವರ ತಪಶಕ್ತಿಗೆ ತಲೆ ಬಗ್ತು ಆ ವಿಂಧ್ಯ ಪರ್ವತ ಇವರಿಗೆ ದಾನಿ ಮಾಡಿಕೊಡ್ತು. ಇವರು ಕೂಡ ಮುಂದಕ್ಕೆ ನಡೆದ್ರು. ಹಾಗೆ ಮುಂದೆ ಬರ್ತಾ ಬರ್ತಾ ಇವರು ಸಹ್ಯಾದ್ರಿಯನ್ನ ಬಂದು ಸೇರಿದ್ರು. ಅದಾದ್ಮೇಲೆ ಅಲ್ಲಿ ಅವರ ಕಮಂಡಲುವಿನಲ್ಲಿ ಇದ್ದಂತಹ ಜಲರೂಪವಾದ ಕಾವೇರಿಯನ್ನ ಒಂದು ಕಡೆ ಇಟ್ಟು ಅಲ್ಲಿದ್ದಂತಹ ಅವರ ಶಿಷ್ಯರುಗಳಿಗೆ ಹೇಳ್ತಾರೆ, ನೀವು ಈ ಕಾವೇರಿಯನ್ನ ಕಾಯಬೇಕು ಅಂತ ಹೇಳಿ ಅವರಿಗೆ ಹೇಳಿ ಹೋಗ್ತಾರೆ. ಈ ರೀತಿಯಲ್ಲಿ ಅವರು ಹೇಳಿ ಅಲ್ಲೇ ಸುವರ್ಣಮುಖಿ ತೀರ್ಥ ಅನ್ನುವಂತಹ ಒಂದು ಕಡೆ ಹೋಗಿ ಸ್ನಾನ ಅನುಷ್ಠಾನಗಳನ್ನ ಮಾಡುವುದಕ್ಕಾಗಿ ಹೋಗ್ತಾರೆ. ಅದೇ ಸಮಯ ಮತ್ತೊಂದು ಕಡೆ ಬ್ರಹ್ಮದೇವರು ಹಂಸ ರೂಪವನ್ನ ತೆಗೆದುಕೊಂಡು ಬಂದು ಆ ಸುವರ್ಣಮುಖಿಯಲ್ಲೇ ಸ್ನಾನ ಮಾಡಿ ಜಪವನ್ನ ಮಾಡ್ತಾ ಇರ್ತಾರೆ. ಈ ರೀತಿ ಹಂಸ ರೂಪದಲ್ಲಿ ಬ್ರಹ್ಮದೇವರು ತಪಸ್ ಮಾಡ್ತಾ ಇರಬೇಕಾದ್ರೆ ಆ ಸಮಯದಲ್ಲಿ ಅಲ್ಲಿ ಮಹಾವಿಷ್ಣುವು ನೆಲ್ಲಿಕಾಯಿ ಮರದ ರೂಪದಲ್ಲಿ ಕಾಣಿಸ್ಕೊಳ್ತಾರೆ. ಆ ರೀತಿ ನೆಲ್ಲಿಕಾಯಿ ಮರದ ದರ್ಶನವಾದ ತಕ್ಷಣವೇ ಬ್ರಹ್ಮದೇವರಿಗೆ ಒಂದು ಅಶರೀರ ವಾಣಿ ಕೇಳಿಸುತ್ತೆ, ನೀನು ನೆಲ್ಲಿಕಾಯಿ ಮರವನ್ನ ಆರಾಧಿಸು ಒಳ್ಳೆ ರೀತಿಯಿಂದ ಅಂತ ಹೇಳಿ ಆ ಅಶರೀರ ವಾಣಿ ಹೇಳುತ್ತೆ. ಅದೇ ರೀತಿ ಇವರು ಕಮಂಡಲುವಿನಲ್ಲಿ ವಿರಜಾ ನದಿಯ ತೀರ್ಥವನ್ನ ತಂದಿರ್ತಾರೆ. ವಿರಜಾ ನದಿ ಅನ್ನುವಂಥದ್ದು ಈ ಪ್ರಕೃತಿ ಮಂಡಲ ಹಾಗೂ ವೈಕುಂಠದ ಎಲ್ಲೆಯಾಗಿ ಇರುವಂಥದ್ದು. ಇಲ್ಲಿಂದ ಅವರು ತೀರ್ಥವನ್ನ ತಂದಿದ್ದಾರೆ ಬ್ರಹ್ಮದೇವರು. ಆ ತೀರ್ಥವನ್ನ ತಂದು ಇಲ್ಲಿ ಸೇರಿಸ್ತಾ ಇದ್ದಾರೆ ಈ ನೆಲ್ಲಿಕಾಯಿ ಮರಕ್ಕೆ. ಅಲ್ಲಿ ತೀರ್ಥವನ್ನ ಅವರ ಗಾಯತ್ರಿ ರೂಪವಾದ ಶಂಖದಿಂದ ಸೇರಿಸ್ತಾರೆ. ಅದಾದ ಮೇಲೆ ತುಳಸಿ ಹಾಗೂ ಮತ್ತಿತರ ಉತ್ತಮವಾದ ಪುಷ್ಪಗಳಿಂದ ಆರಾಧನೆಯನ್ನ ಮಾಡ್ತಾರೆ. ಯಥಾ ಪುಷ್ಪೇಶು ತುಳಸಿ ವ್ರತೇಶು ಏಕಾದಶಿ ವ್ರತಂ ಯಥಾ ಪಂಚಮಹಾಯಜ್ಞ ಗೃಹಸ್ಥಾಶ್ರಮ ಕರ್ಮಾಣಿ ಶುದ್ಧೌ ಯಥಾ ಮನಃಶುದ್ಧಿ ಯಥಾ ದೇವೇಶು ಮಾಧವ ಯಥಾ ವರ್ಣೇಶು ಚೋಂಕಾರ ಮಂತ್ರೇಶು ತ್ರಿಪದ ಯಥಾ ಯಥಾ ಸಾಮ ಚ ವೇದೇಶು ಯಥಾ ರುದ್ರೇಶು ಶಂಕರ ಅರುಂಧತಿ ಬ್ರಾಹ್ಮಣೀನಾಂ ನಾರೀಣಾಂ ಕಮಲ ಯಥಾ ಯಥಾ ಅನ್ನದಾನಂ ದಾನೇಶು ಗೃಹೇಶ್ವಿಂದುರ್ಯಾಪಿ ಚ ತಥಾ ಸರಿತ್ಸು ಕಾವೇರಿ ರಾಜೇಂದ್ರ ಪ್ರವರ ಸ್ಮೃತ ಅಂತ ಹೇಳಿ ಇಲ್ಲಿ ಯಾವ ರೀತಿ ಪುಷ್ಪಗಳಲ್ಲಿ ತುಳಸಿ ಶ್ರೇಷ್ಠಳೋ, ಯಾವ ರೀತಿ ವ್ರತಗಳಲ್ಲಿ ಏಕಾದಶಿ ವ್ರತವು ಶ್ರೇಷ್ಠವೋ, ಯಾವ ರೀತಿ ಗೃಹಸ್ಥಾಶ್ರಮ ಕರ್ಮಗಳಲ್ಲಿ ಪಂಚಮಹಾಯಜ್ಞಗಳು ಶ್ರೇಷ್ಠವೋ, ಯಾವ ರೀತಿ ಶುದ್ಧಿಗಳಲ್ಲಿ ಮನಃಶುದ್ಧಿಯು ಶ್ರೇಷ್ಠವೋ, ಯಾವ ರೀತಿ ದೇವರುಗಳಲ್ಲಿ ಮಾಧವನು ಅಂದ್ರೆ ಶ್ರೀ ವಿಷ್ಣುವು ಶ್ರೇಷ್ಠವೋ, ಯಾವ ರೀತಿ ಅಕ್ಷರಗಳಲ್ಲಿ ಓಂಕಾರವು ಶ್ರೇಷ್ಠವೋ, ಯಾವ ರೀತಿ ಮಂತ್ರಗಳಲ್ಲಿ ತ್ರಿಪದ ಎನ್ನುವಂತಹ ಗಾಯತ್ರಿ ಮಂತ್ರವು ಶ್ರೇಷ್ಠವೋ, ಯಾವ ರೀತಿ ವೇದಗಳಲ್ಲಿ ಸಾಮವೇದವು ಶ್ರೇಷ್ಠವೋ, ಯಾವ ರೀತಿ 11 ರುದ್ರರ ಪೈಕಿ ಶಂಕರ ಅನ್ನುವವನು ಶ್ರೇಷ್ಠನೋ, ಯಾವ ರೀತಿ ಪತಿವ್ರತೆಯರಲ್ಲಿ ಅರುಂಧತಿ ಅನ್ನುವವಳು ಶ್ರೇಷ್ಠಳೋ, ಯಾವ ರೀತಿ ಸ್ತ್ರೀಗಳಲ್ಲಿ ಕಮಲ ಅನ್ನುವಂತಹ ಮಹಾಲಕ್ಷ್ಮಿ ಶ್ರೇಷ್ಠಳೋ, ಯಾವ ರೀತಿ ದಾನಗಳಲ್ಲಿ ಅನ್ನದಾನವಾದದ್ದು ಶ್ರೇಷ್ಠವೋ, ಯಾವ ರೀತಿ ಗ್ರಹಗಳಲ್ಲಿ ಚಂದ್ರನು ಶ್ರೇಷ್ಠನೋ, ಅದೇ ರೀತಿ ನದಿಗಳಲ್ಲಿ ತೀರ್ಥಗಳಲ್ಲಿ, ತೀರ್ಥ ಅಂತಂದ್ರೆ ಮೊದಲಿನ ಸಂಚಿಕೆಗಳಲ್ಲಿ ಹೇಳಿದ ಹಾಗೆ ನದಿ ಮಾತ್ರ ಅಲ್ಲ, ನದಿ ಪುಷ್ಕರಣಿ ಕೆರೆ ಮುಂತಾದ ಎಲ್ಲವೂ ಸೇರುತ್ತೆ, ಇವೆಲ್ಲದರಲ್ಲಿ ಶ್ರೇಷ್ಠವಾದವಳು ಕಾವೇರಿ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದ್ದಾರೆ. ಆ ರೀತಿಯಾದ ಪುಷ್ಪಗಳಲ್ಲಿ ಶ್ರೇಷ್ಠವಾದ ತುಳಸಿ ಪುಷ್ಪವನ್ನು ತೆಗೆದುಕೊಂಡು ಮತ್ತಿತರ ದ್ರವ್ಯಗಳಿಂದ ಅಲ್ಲಿ ಆರಾಧನೆಯನ್ನ ಮಾಡ್ತಾನೆ ಬ್ರಹ್ಮದೇವರು. ಪಾದುಕ ಸಹಸ್ರ ಮಹೋತ್ಸವ December 25, 2023 ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮಲ್ಲೇಶ್ವರಂ ಬೆಂಗಳೂರಿನಲ್ಲಿ. ಬೇರೆ ಎಲ್ಲೂ ಕಾಣಲಾಗದ ಸುಮಾರು 5,000 ಭಕ್ತಾದಿಗಳು ಒಗ್ಗೂಡಿ ಪಾದುಕ ಸಹಸ್ರ ಪಾರಾಯಣ. ಈ ವರ್ಷದಲ್ಲಿ ರಾಮಾಯಣದಲ್ಲಿ ಸಂಭವಿಸಿದಂತೆಯೇ ಮೊದಲಿಗೆ ಪಾದುಕ ಪಟ್ಟಾಭಿಷೇಕ, ನಂತರ ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮ ಪಟ್ಟಾಭಿಷೇಕ ನೋಡುವುದು ನಮ್ಮೆಲ್ಲರ ಭಾಗ್ಯವೇ ಸರಿ. ತಪ್ಪದೇ ಬನ್ನಿ, ಎಲ್ಲರಿಗೂ ಸ್ವಾಗತ.
ಮತ್ತೊಂದು ಕಡೆ ಕಾವೇರಿ ತಾಳ್ಮೆಯನ್ನ ಕಳ್ಕೊಳ್ತಾ ಇದ್ದಾಳೆ. ಅವಳು ಆದಷ್ಟು ಬೇಗ ಹೇಗಾದ್ರೂ ಮಾಡಿ ಈ ಕಮಂಡಲುವಿನಿಂದ ಹೊರಗೆ ಬರಬೇಕು ಅಂತ ಅನ್ಕೊಳ್ತಾ ಇದ್ದಾಳೆ. ಆದ್ರೆ ಇಲ್ಲಿ ಅಗಸ್ತ್ಯರು ಬರಲೇ ಇಲ್ಲ. ಯಾಕೆ ಅಂತ ಅಂದ್ರೆ ಅಗಸ್ತ್ಯರು ಹೀಗ ಹೋಗಿ ಹಾಗೆ ಬರ್ತೀನಿ ಅಂತ ಹೇಳಿದ್ರು. ಆದ್ರೆ ಅಗಸ್ತ್ಯರು ದಿನಗಟ್ಟಲೆ ಆದ್ರೂ ಬರಲಿಲ್ಲ. ಇವಳಿಗೆ ಅದೇ ಯೋಚನೆ ಆಗಿತ್ತು. ಈಗಾಗ್ಲೇ ಅವ್ರು ಏನ್ ಹೇಳಿದ್ದಾರೆ ನಂಗೆ ಅಂತ ಅಂದ್ರೆ, ಇಲ್ಲಿ ಬಂದು ನನ್ನನ್ನು ಬಿಡ್ತೇನೆ, ನಾನು ಅದಾದ್ಮೇಲೆ ನದಿಯಾಗಿ ಹರಿಬಹುದು ಅಂತ ಹೇಳಿದ್ದಾರೆ. ಅವರ ಇಚ್ಛೆ ಹೇಗಿದ್ರು ಅದೇನೆ. ಆದ್ರೆ ಈಗ ದಿನಗಟ್ಟಲೆ ಆಗೋಯ್ತು, ಅವ್ರು ಬರಲೇ ಇಲ್ವಲ್ಲ, ನಾನೇ ಹೇಗಾದ್ರೂ ಮಾಡಿ ಹೊರಟೋಗ್ತೀನಿ, ಅದೇನು ತಪ್ಪಾಗಲ್ಲ ಅಂತ ಹೇಳಿ ಇವಳು ಅನ್ಕೊಳ್ತಾ ಇರ್ತಾಳೆ. ಆ ಸಮಯಕ್ಕೆ ಸರಿಯಾಗಿ ಅವಳಿಗೆ ಕೇಳಿಸುವ ರೀತಿಯಲ್ಲಿ ಒಂದು ಅಶರೀರಿ ವಾಣಿ ಆಗತ್ತೆ ಅಲ್ಲಿ. ಆ ಅಶರೀರಿ ವಾಣಿ ಏನ್ ಹೇಳುತ್ತೆ ಅಂತ ಅಂದ್ರೆ, ಈಗಾಗಲೇ ಈ ನೆಲ್ಲಿಕಾಯಿ ಮರಕ್ಕೆ ಬ್ರಹ್ಮದೇವರು ತನ್ನ ಕಮಂಡಲುವಿನಿಂದ ತಂದ ಆ ವಿರಜಾ ನದಿಯ ತೀರ್ಥವನ್ನ ಶಂಖದಿಂದ ತೆಗೆದುಕೊಂಡು ಅಭಿಷೇಕವನ್ನ ಮಾಡಿ ತುಳಸಿ ಇತರ ಪುಷ್ಪಗಳಿಂದ ಈಗಾಗಲೇ ಆರಾಧನೆಯನ್ನ ಮಾಡಿ ಮುಗಿಸ್ಬಿಟ್ರು. ನೀನು ಇನ್ಯಾವುದಕ್ಕೂ ಈಗ ಕಾಯ್ಬೇಕಾಗಿಲ್ಲ. ಯಾಕೆ ಅಂತ ಅಂದ್ರೆ ಇದು ಅತ್ಯಂತ ಪುಣ್ಯ ಕಾಲ. ಯಾವುದು ಅಂತ ಕಾಲ ಅಂತ ಅಂದ್ರೆ ಅದೇ ತುಲಾ ಸಂಕ್ರಮಣದ ಕಾಲ. ಇಂಥ ಸಮಯದಲ್ಲಿ ನೀನಿನ್ನು ಕಾಯ್ಬೇಕಾಗಿಲ್ಲ, ನೀನು ಧಾರಾಳವಾಗಿ ಹೊರಡಬಹುದು ಅಂತ ಹೇಳಿ ಆ ಅಶರೀರಿ ವಾಣಿ ಇವಳಿಗೆ ಕೇಳಿಸುತ್ತೆ. ಇದನ್ನ ಕೇಳಿದೊಡನೆಯೇ ಕಾವೇರಿ ಆ ಕಮಂಡಲುವಿನಿಂದ ಹೊರಗೆ ಬೀಳ್ತಾಳೆ. ಹೀಗೆ ಕಾವೇರಿಯ ಜನ್ಮವಾಯಿತು ಅನ್ನೋದು ನಮಗೆ ಈ ತುಲಾ ಕಾವೇರಿ ಮಹಾತ್ಮ್ಯನಲ್ಲಿ ತಿಳಿದು ಬರುತ್ತೆ. ಇಲ್ಲಿ ನಿಮಗೆ ಒಂದು ಸಂದೇಹ ಬರ್ಬೋದು. ಇಷ್ಟು ಸಂಚಿಕೆಗಳಿಂದ ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ, ಇವ್ರು ಮಾತಾಡೋದೇನೋ ಕನ್ನಡನೇ ಇರ್ಬೋದು, ಆದ್ರೂ ಕೂಡ ಇವರು ತಮಿಳಿನ ಆಳ್ವಾರರ ಬಗ್ಗೆ ಹೆಚ್ಚಾಗಿ ಹೇಳ್ತಾ ಇದ್ದಾರೆ, ತಮಿಳಿನ ಆಳ್ವಾರರ ಪ್ರಮಾಣಗಳನ್ನ ಹೆಚ್ಚಾಗಿ ಹೇಳ್ತಾ ಇದ್ದಾರೆ, ತಮಿಳಿನ ಆಳ್ವಾರರ ದಿವ್ಯ ಪ್ರಬಂಧವನ್ನ ಹೆಚ್ಚಾಗಿ ಹೇಳ್ತಾ ಇದ್ದಾರೆ. ಅದು ಅಲ್ಲದೆ ಶ್ರೀರಂಗ ಕ್ಷೇತ್ರದ ಬಗ್ಗೆ, ತಮಿಳ್ನಾಡಿನಲ್ಲಿ ಇರುವಂತಹ ಶ್ರೀರಂಗ ಕ್ಷೇತ್ರದ ಬಗ್ಗೆ ಹೆಚ್ಚಾಗಿ ಹೇಳ್ತಾ ಇದ್ದಾರೆ ಅಂತ ಒಂದು ಸಂದೇಹ ಬರ್ಬೋದು. ಆದ್ರೆ ಆ ಸಂದೇಹಕ್ಕೆ ಇವತ್ತು ಒಂದು ಉತ್ತರ ಕೊಡ್ತೇನೆ. ಈ ರೀತಿಯಾಗಿ ಕಾವೇರಿ ಜನ್ಮ ಆಯ್ತು ಅನ್ನೋದನ್ನ ನೋಡಿದ್ವಿ. ಈ ಕಾವೇರಿಯ ಜನ್ಮ ಎಲ್ಲಾಯ್ತು, ಈ ಕಾವೇರಿಯ ಜನ್ಮ ಆಗಿದ್ದು ಸಹ್ಯಾದ್ರಿ ಪರ್ವತದಲ್ಲಿ, ನಮ್ಮ ಕರ್ನಾಟಕದ ಕೊಡಗಿನ ಜಿಲ್ಲೆಯಲ್ಲಿ. ಈ ರೀತಿಯಾಗಿ ಅವಳ ಜನ್ಮ ಆಗಿದ್ದು ಇಲ್ಲಿ. ಅದೇ ಸಮಯ ನಾನು ಆ ಪ್ರಮಾಣಗಳು ಆಳ್ವಾರರ ಬಗ್ಗೆ ಅದೆಲ್ಲ ಹೇಳ್ತಾ ಇದ್ದೇನೆ ಅಂತ ಅಂದ್ರೆ, ಇವೆಲ್ಲ ಯಾವುದು ನಮಗೆ ಹೇಳೋಕೆ ಇರೋದಿಲ್ಲ. ಯಾವಾಗ ಈ ಕಾವೇರಿಯ ಜನ್ಮ ಈ ರೀತಿ ಕರ್ನಾಟಕದಲ್ಲಿ ಕೊಡಗಿನಲ್ಲಿ ನಮ್ಮ ತಲಕಾವೇರಿಯಲ್ಲಿ ಆಗದೆ ಹೋಗಿದ್ರೆ ನಾನು ಇದನ್ನೆಲ್ಲ ಹೇಳಕ್ಕೆ ಆಗ್ತಾ ಇರಲಿಲ್ಲ. ಆಳ್ವಾರರ ಜನ್ಮ ಆಗ್ತಾ ಇರಲಿಲ್ಲ, ಶ್ರೀರಂಗ ಕ್ಷೇತ್ರ ಇರ್ತಾ ಇರಲಿಲ್ಲ, ಆಳ್ವಾರರ ಪಾರ್ಶ್ವ ಅದಕ್ಕೆ ಮೇಲೆ ಇರ್ತಾನೆ ಇರಲಿಲ್ಲ. ಈ ರೀತಿಯಾಗಿ ನಾವು ಕನ್ನಡಿಗರಾಗಿ ಹೆಮ್ಮೆ ಪಡುವಂತಹ ವಿಷಯ ಕಾವೇರಿ ಜನ್ಮ ಇಲ್ಲಿ ಆಗಿರುವಂತದ್ದು. ಆ ರೀತಿಯಲ್ಲಿ ಕಾವೇರಿ ಜನ್ಮ ಈ ರೀತಿ ಆಯ್ತು. ಆ ಸಮಯಕ್ಕೆ ಸರಿಯಾಗಿ ಅಲ್ಲಿ ಅಗಸ್ತ್ಯರು ಬರ್ತಾರೆ. ಆಗ ಅಗಸ್ತ್ಯರಿಗೆ ಕೋಪ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ, ಅಗಸ್ತ್ಯರು ಹೇಳಿದ್ರು ನಾನ್ ಬಂದು ನಿನ್ನ ಕಮಂಡಲುವಿನಿಂದ ಬಿಡ್ತೇನೆ ಅಂತ ಹೇಳಿ, ಆದ್ರೆ ಅದನ್ನು ಕಾಯ್ದ ಇವಳು ಹೊರಟ್ಬಿಟ್ಲಲ್ಲ ಅಂತ ಹೇಳಿ ಅವರಿಗೆ ಕೋಪ ಬರುತ್ತೆ. ಮೊದಲಿಗೆ ಹೋಗಿ ಅವರ ಶಿಷ್ಯರನ್ನ ವಿಚಾರಿಸ್ತಾರೆ, ನಾನ್ ನಿಮ್ಗೆ ಹೇಳಿದ್ನಲ್ಲ ಇವಳನ್ನ ಕಾಯ್ಕೊಂಡಿರಿ ಅಂತ ಹೇಳಿ ಶಿಷ್ಯರನ್ನು ವಿಚಾರಿಸ್ತಾರೆ. ಶಿಷ್ಯರು ಹೇಳ್ತಾರೆ, ಈಗ ಅವಳು ಆ ಕಮಂಡಲುವಿನಿಂದ ಹೊರಗೆ ಬಂದ್ಬಿಟ್ಲು. ಆ ಸಮಯಕ್ಕೆ ಸರಿಯಾಗಿ ಇಂದ್ರ ಕೂಡ ಮಳೆ ಸುರಿಸ್ತಾ ಇದ್ದಾನೆ. ಇಂದ್ರ ಮಳೆ ಸುರಿಸಿ ಕಾವೇರಿಯ ಪ್ರವಾಹವನ್ನ ಹೆಚ್ಚು ಕೂಡ ಮಾಡಿಬಿಟ್ಟ. ಇಂಥ ಸಮಯದಲ್ಲಿ ನಾವು ಸಾಧ್ಯವಾದಷ್ಟು ಅವಳನ್ನ ರಕ್ಷಣೆ ಮಾಡಿದ್ವಿ, ಅದಕ್ಕೆ ಮೇಲೆ ನಮ್ ಕೈಯಲ್ಲಿ ಆಗ್ಲಿಲ್ಲ. ಯಾಕೆ ಅಂತ ಅಂದ್ರೆ ಈ ಇಂದ್ರ ಮಳೆಯನ್ನ ತಾಳ್ಲಾಗದೆ ನಾವು ಮರದ ಕೆಳಗೆ ಬಂದು ನಿಂತ್ಕೊಂಡ್ಬಿಟ್ವಿ. ಆ ಸಮಯದಲ್ಲಿ ಅವಳು ಕೂಡ ಹೊರಟು ಬಿಟ್ಲು, ನಮ್ಮ ಕೈಲಿ ರಕ್ಷಣೆ ಮಾಡಕ್ ಆಗ್ಲಿಲ್ಲ ಅಂತ ಹೇಳಿ ಶಿಷ್ಯರು ಹೇಳ್ತಾರೆ. ಅದಾದ ಮೇಲೆ ಅಗಸ್ತ್ಯರು ಅಲ್ಲಿಂದ ಕಾವೇರಿಯ ಬಳಿ ಬರ್ತಾರೆ. ಆಗ ಏನ್ ನಡೆಯುತ್ತೆ ಅಂತ ಅಂದ್ರೆ, ಅದ್ ನಮ್ಗೆಲ್ಲ ಗೊತ್ತಿರೋದೆ, ಗಂಡ ಹೆಂಡತಿಯ ಜಗಳ. ಗಂಡ ಹೆಂಡತಿ ಜಗಳ ಅಲ್ಲಿ ಆರಂಭಿಸ್ತು. ಮೊದಲಿಗೆ ಅಗಸ್ತ್ಯರು ಆರಂಭಿಸಿದ್ರು, ನಾನು ನಿನ್ಗೆ ಹೇಳಿದ್ದೆ ತಾನೇ ನೀನ್ ಈ ತರ ಮಾಡ್ಬೇಕು ಅಂತ ಹೇಳಿ, ನೀನ್ ಯಾಕೆ ಈ ತರ ಮಾಡ್ಲಿಲ್ಲ ಅಂತ ಹೇಳಿ ಅವರ ಕೋಪವನ್ನ ಅವರು ತೋರಿಸಿದ್ರು. ಆ ರೀತಿಯಲ್ಲಿ ಈ ಗಂಡ ಹೆಂಡತಿಯರಲ್ಲಿ ಸಾಮಾನ್ಯವಾಗಿ ಜಗಳ ಏನಕ್ಕೆ ಆಗತ್ತೆ ಅಂತ ಅಂದ್ರೆ, ಒಬ್ರು ಹೇಳಿದ್ದನ್ನ ಇನ್ನೊಬ್ರು ಕೇಳದೆ ಹೋದ್ರೆ, ಅಥವಾ ಒಬ್ರು ಅನ್ಕೊಂಡಂಗೆ ಇನ್ನೊಬ್ರು ನಡ್ಕೊಳ್ಳದೆ ಹೋದ್ರೆ ಈ ರೀತಿ ಜಗಳ ಆಗುತ್ತೆ. ಇಲ್ಲಿ ಅಗಸ್ತ್ಯರ ವಿಷಯದಲ್ಲಿ ಅಗಸ್ತ್ಯರು ಹೇಳಿದ ಹಾಗೆ ಕಾವೇರಿ ನಡ್ಕೊಳ್ಳಲಿಲ್ಲ. ಆದ್ದರಿಂದ ಇಲ್ಲಿ ಅಗಸ್ತ್ಯರಿಗೆ ಕೋಪ ಬಂತು. ಅಗಸ್ತ್ಯರು ಕೋಪ ಬಂದು, ನೀನ್ ಇದ್ ಮಾಡಿದ ಸರಿನಾ, ನೀ ನಾನು ಹೇಳಿದ್ದೆ ತಾನೇ, ನಾನ್ ಬಂದು ನಿನ್ನ ಬಿಡ್ತೀನಿ ಅಂತ ಹೇಳಿ ಹೆಂಡತಿಯ ಮೇಲೆ ಕೋಪವನ್ನ ತೋರಿಸ್ತಾರೆ. ಆ ಸಮಯಕ್ಕೆ ಸರಿಯಾಗಿ ಹೆಂಡತಿಯು ಕೂಡ ಉತ್ತರ ಕೊಡ್ತಾಳೆ, ಸ್ವಾಮಿ ನಿಮ್ಮ ಅಪ್ಪಣೆ ನನಗೆ ಈಗಾಗ್ಲೇ ಆಗಿತ್ತು. ಯಾಕೆ ಅಂತ ಅಂದ್ರೆ, ನೀವು ನನ್ನನ್ನ ಸಹ್ಯಾದ್ರಿಗೆ ಕಮಂಡಲುವಿನಲ್ಲಿ ತೆಗೆದುಕೊಂಡು ಬಂದು ಅಲ್ಲಿ ನನ್ನನ್ನ ಬಿಡೋದಾಗಿ ಮಾತಾಗಿತ್ತು,
ಆದರೆ ನೀವು ಎಷ್ಟೋ ದಿನಗಳ ಕಾಲ ಆದರೂ ಬರಲಿಲ್ಲ. ಅದೇ ಸಮಯದಲ್ಲಿ ನಿಮ್ಮ ಇಚ್ಛೆ ಇದ್ದಿದ್ದು ನಾನು ನದಿಯಾಗಿ ಹರಿಬೇಕು ಅಂತಾನೆ. ಆದರೆ ನನಗೆ ಅದೇ ಸಮಯ ಒಂದು ಅಶರೀರಿ ವಾಣಿಯಿಂದ ಆಶೀರ್ವಾದ ಕೂಡ ಆಯಿತು. ಅದರ ಪ್ರಕಾರ ಈಗ ತುಲಾ ಸಂಕ್ರಮಣದ ಪುಣ್ಯಕಾಲ ಅಂತ ನನಗೆ ಗೊತ್ತಾಯ್ತು. ಆದ್ದರಿಂದ ನಾನು ಕಮಂಡಲುವಿನಿಂದ ಹೊರಗೆ ಬಂದು ಹರಿಯಕ್ಕೆ ಪ್ರಾರಂಭಿಸಿದೆ ಅಂತ ಹೇಳಿ ಕಾವೇರಿ ಅಗಸ್ತ್ಯರಿಗೆ ಹೇಳ್ತಾಳೆ. ಈ ಉತ್ತರವನ್ನು ಅವಳು ಹೇಗೆ ಹೇಳ್ತಾಳೆ ಅಂತ ಅಂದ್ರೆ ಬಹಳ ವಿನಯವಾಗಿ ಹೇಳ್ತಾಳೆ, ಅದರ ಜೊತೆಗೆ ಕ್ಷಮೆಯನ್ನ ಕೂಡ ಕೇಳ್ತಾಳೆ. ಹೀಗೆ ಹೇಳಿದ ಕೂಡಲೇ ಅಗಸ್ತ್ಯರು ತಣ್ಣಗಾಗ್ತಾರೆ. ಯಾಕೆ ಅಂತ ಅಂದ್ರೆ ಅವಳು ವಿನಯದೊಂದಿಗೆ ಮಾತಾಡಿ ಕ್ಷಮೆ ಕೇಳಿದ್ರಿಂದ ಜಗಳ ಅಲ್ಲಿ ಮುಗೀತು. ಇಲ್ಲದೆ ಹೋದ್ರೆ ಜಗಳ ಯಾವಾಗ್ಲೂ ಮುಂದುವರಿಯುತ್ತಾ ಇರುತ್ತೆ. ಇಲ್ಲಿ ಅವರ ಜಗಳ ಮುಗೀತು. ಆ ಸಮಯದಲ್ಲಿ ಅಗಸ್ತ್ಯರು ತಣ್ಣಗಾಗಿ ಮುಂದಕ್ಕೆ ಕಾವೇರಿಗೆ ಆಶೀರ್ವಾದವನ್ನು ಮಾಡ್ತಾರೆ. ನೀನು ಈ ರೀತಿಯಾಗಿ ಹಳ್ಳಗಳಲ್ಲೂ ಪರ್ವತಗಳಲ್ಲೂ ಧುಮುಕಿ ಬೇರೆ ಬೇರೆ ರೀತಿಯಲ್ಲಿ ನೇರವಾಗಿಯೂ ಹಾಗೂ ವಕ್ರಗತಿಯಲ್ಲೂ ಬೇರೆ ಬೇರೆ ರೀತಿಯಾಗಿ ನೀನು ಒಳ್ಳೆ ರೀತಿಯಿಂದ ಹರಿದು ಮುಂದಕ್ಕೆ ಸಾಗು. ಅದು ಮಾತ್ರ ಅಲ್ಲ, ಆ ರೀತಿ ಹರಿದು ಹೋಗ್ತಾ ನೀನು ಎಂತಹ ಪಾಪಿಗಳೇ ಆಗಿದ್ರೂ ಅವರ ಎಲ್ಲಾ ಪಾಪಗಳನ್ನು ತೊಳಿತಾ ಹೋಗು ಅಂತ ಹೇಳಿ ಅಗಸ್ತ್ಯರು ಆಶೀರ್ವಾದವನ್ನು ಮಾಡ್ತಾರೆ. ಇಲ್ಲಿ ಅದಲ್ಲದೆ ಅಗಸ್ತ್ಯರು ಮತ್ತೊಂದು ರಹಸ್ಯವನ್ನ ಕೂಡ ಹೇಳ್ತಾರೆ. ಈ ರಹಸ್ಯವನ್ನ ನಾನು ನಿಮಗೆ ಮೊದಲಿನ ಸಂಚಿಕೆಗಳಲ್ಲೇ ಹೇಳಿದ್ದೇನೆ. ಗಂಗೆ ಹಾಗೂ ಇತ್ಯಾದಿ ತೀರ್ಥಗಳು ಎಲ್ಲವೂ, ಅಂದರೆ 66 ಕೋಟಿ ತೀರ್ಥಗಳು ಎಲ್ಲವೂ ಬಂದು ತಮ್ಮ ತಮ್ಮ ಪಾಪವನ್ನ, ಅಂದರೆ ಈಗಾಗಲೇ ಆ ತೀರ್ಥಗಳಲ್ಲಿ ಹಲವು ಜನರು ಬಂದು ಸ್ನಾನ ಮಾಡಿ ಬಂದು ಹೋಗಿದ್ದಾರೆ, ಆಗ ಅವರೆಲ್ಲರ ಪಾಪ ಈ ನದಿಗೆ ಬಂತು. ಅವರೆಲ್ಲರ ಪಾಪವನ್ನ ಎಲ್ಲಿ ತೊಳ್ಕೊಳ್ಳೋದು ಅಂತ ಅಂದ್ರೆ ಆ ಎಲ್ಲಾ ತೀರ್ಥಗಳು ಗಂಗೆಯೂ ಸೇರಿ ಬಂದು ಈ ಕಾವೇರಿಯಲ್ಲಿ ತುಲಾಮಾಸದಲ್ಲಿ ಬಂದು ಸೇರತ್ತೆ, ಆಗ ಅವರೆಲ್ಲರ ಪಾಪ ಹೋಗುತ್ತೆ ಅಂತ ಹೇಳಿ ಈ ರಹಸ್ಯವನ್ನ ಅಗಸ್ತ್ಯರು ಕಾವೇರಿಗೆ ಈಗ ಆಶೀರ್ವಾದವಾಗಿ ಹೇಳ್ತಾ ಇದ್ದಾರೆ. ಈಗ ಕಾವೇರಿ ಹೀಗೆ ಹೊರಟಂತ ಸಮಯದಲ್ಲಿ ಎಲ್ಲಾ ದೇವತೆಯರು, ಅಪ್ಸರೆಯರು, ಗಂಧರ್ವರು ಎಲ್ಲರೂ ಬಂದು ಇದನ್ನ ದರ್ಶಿಸಿದ್ರು. ಅವರೆಲ್ಲರೂ ವಿವಿಧ ರೀತಿಯಾದ ಪುಷ್ಪಗಳಿಂದ ಅವಳನ್ನ ಆರಾಧಿಸಿದ್ರು. ಅದೇ ಸಮಯ ವಿವಿಧ ರೀತಿಯಾಗಿ ಎಲ್ಲರೂ ಸಂತೋಷದಿಂದ ನೃತ್ಯ ಮಾಡಿದ್ರು. ಇವೆಲ್ಲ ನಡೀತು. ಹೀಗೆಲ್ಲ ಆಗಿ ಅವಳು ಮುಂದಕ್ಕೆ ಹರಿತಾ ಹೋದ್ಲು. ಈ ರೀತಿ ಹರಿತಾ ಹರಿತಾ ಕಾವೇರಿಯು ಸಮುದ್ರ ಜೊತೆಗೆ ಸೇರುವಂತಹ ಸಮಯ. ಆ ಸಮಯದಲ್ಲಿ ಎಲ್ಲರೂ, ಬ್ರಹ್ಮದೇವರು, ಮಹಾವಿಷ್ಣು, ಶಿವ, ಇಂದ್ರಾದಿ ದೇವತೆಗಳು ಎಲ್ಲರೂ ಬಂದು ಅಲ್ಲಿ ಆಶೀರ್ವಾದವನ್ನು ಮಾಡ್ತಾರೆ. ಯಾಕೆ ಅಂತ ಅಂದ್ರೆ ಕಾವೇರಿ ಹಾಗೂ ಸಮುದ್ರ ರಾಜನ ವಿವಾಹವಾಗತ್ತೆ. ಅಲ್ಲಿ ಕಾವೇರಿ ಹಾಗೂ ಸಮುದ್ರ ರಾಜನ ವಿವಾಹ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತೆ. ಅದರಲ್ಲಿ ಕಾವೇರಿಯನ್ನ ಕನ್ಯಾದಾನ ಮಾಡಿದವರು ಬ್ರಹ್ಮದೇವರು. ಯಾಕೆ ಅಂತ ಅಂದ್ರೆ ಬ್ರಹ್ಮದೇವರು ಕವೇರನಿಗೆ ಧಾರೆ ಎರೆದು ಕೊಟ್ಟಿದ್ರು ಕೂಡ ಈಗ ಆ ಕವೇರನು ಮೋಕ್ಷ ಪ್ರಾಪ್ತಿಯನ್ನ ತೆಗೆದುಕೊಂಡಿದ್ದಾನೆ. ಆದ್ದರಿಂದ ಇಲ್ಲಿ ಬ್ರಹ್ಮದೇವರು ಕನ್ಯಾದಾನವನ್ನು ಮಾಡಿದ್ರು. ಅವರ ವಿವಾಹ ವಿಜೃಂಭಣೆಯಿಂದ ನಡೀತು. ಎಲ್ಲೆಲ್ಲೂ ತಳಿರು ತೋರಣ, ಎಲ್ಲಾ ಕಡೆ ಸಂತೋಷ, ಈ ರೀತಿಯಾಗಿತ್ತು. ಅಂಥ ಸಮಯದಲ್ಲಿ ಮಹಾವಿಷ್ಣು ಮೊದಲಿಗೆ ಬಂದು ಆಶೀರ್ವಾದ ಮಾಡ್ತಾನೆ. ಇದಾದ್ಮೇಲೆ ಶಿವ ಬಂದು ಆಶೀರ್ವಾದ ಮಾಡ್ತಾನೆ. ಅದಾದ ಮೇಲೆ ಇಲ್ಲಿ ಮತ್ತಷ್ಟು ಆಶೀರ್ವಾದಗಳು ಈ ಕಾವೇರಿಗೆ ಬರುತ್ತೆ. ಅದೇನು ಅಂತ ಅಂದ್ರೆ ಏಕಾದಶಿ ದಿನ ಯಾರು ನಿನ್ನಲ್ಲಿ ಬಂದು ಸ್ನಾನ ಮಾಡ್ತಾರೋ ಅವರಿಗೆ ಮುಕ್ತಿಯ ಪ್ರಾಪ್ತಿ ಉಂಟು ಅನ್ನುವಂಥದ್ದು ಒಂದು. ಮತ್ತೊಂದು, ಯಾರು ತುಲಾಮಾಸದಲ್ಲಿ ಬೆಳಗ್ಗೆ ಒಂದು ಸಾರಿ ಬಂದು ಸ್ನಾನ ಮಾಡ್ತಾರೋ ಅವರು ವಿಷ್ಣು ಲೋಕವನ್ನ ಹೋಗಿ ಸೇರ್ತಾರೆ ಅನ್ನುವಂಥದ್ದು ಮತ್ತೊಂದು ಆಶೀರ್ವಾದ. ಹೀಗೆ ಕಾವೇರಿ ಹಾಗೂ ಸಮುದ್ರ ರಾಜನ ವಿವಾಹವೆಲ್ಲ ಆಯಿತು ಅತ್ಯಂತ ವಿಜೃಂಭಣೆಯಿಂದ. ಅದೆಲ್ಲ ಆದ ಮೇಲೆ ಇಲ್ಲಿ ಕಾವೇರಿ ಮಹಾತ್ಮ್ಯದಲ್ಲಿ ಈ ಕಾವೇರಿ ಸಮುದ್ರ ರಾಜನ ವಿವಾಹವಾಗಲಿ ಅಥವಾ ಕಾವೇರಿ ಅಗಸ್ತ್ಯರ ವಿವಾಹವಾಗಲಿ ಇದು ಎರಡೂ ಕೇಳೋದರಿಂದ ಅತ್ಯಂತ ವಿಶೇಷವಾದ ಫಲಗಳು ಹೇಳಲಾಗಿವೆ. ಧನಲಾಭ, ಪುತ್ರಲಾಭ, ಕನ್ನಿಕಾ ಲಾಭ, ಮೋಕ್ಷ ಲಾಭ ಹಾಗೂ ಆಯುರ್ಲಾಭ, ಈ ರೀತಿಯಾಗಿ ವಿವಿಧ ಫಲಗಳು ಹೇಳಲಾಗಿವೆ. ಈ ರೀತಿಯಲ್ಲಿ ಅತ್ಯಂತ ವಿಶೇಷವಾದ ಕಾವೇರಿಯ ಜನ್ಮ ವೃತ್ತಾಂತವನ್ನು, ಅವಳ ವಿವಾಹವನ್ನು ನಾವು ನೋಡಿದ್ವಿ. ಇದನ್ನೆಲ್ಲ ಹೇಳಿ ದೌಮ್ಯ ಮಹರ್ಷಿಗಳು ಯುಧಿಷ್ಠಿರನಿಗೆ ಚಂದ್ರಕಾಂತೆಯ ಕಥೆಯನ್ನ ಹೇಳ್ತಾರೆ. ಅಂತ ಪಾಪಿಷ್ಟೆಯಾದ ಚಂದ್ರಕಾಂತೆಯ ಪಾಪಗಳನ್ನೇ ತೊಳೆಯುವಂತಹ ಶಕ್ತಿ ಉಳ್ಳವಳು ನಮ್ಮ ಕಾವೇರಿ ತಾಯಿ ಅಂತ ಹೇಳಿ ಕಾವೇರಿ ತಾಯಿಯ ಮಹಿಮೆಯನ್ನ ತೋರಿಸ್ತಾ ಇದ್ದಾರೆ. ಇದೇ ಮಾತನ್ನ ಅಗಸ್ತ್ಯರು ಕೂಡ ಹರಿಶ್ಚಂದ್ರನಿಗೆ ಹೇಳಿ ಮುಗಿಸ್ತಾ ಇದ್ದಾರೆ. ಹರಿಶ್ಚಂದ್ರನಿಗೆ ಮಾತ್ರ ಅಲ್ಲ, ಅಲ್ಲಿ ಶೌನಕಾದಿ ಮಹರ್ಷಿಗಳು ಇದ್ರು. ಅವರು ಕೂಡ ಬಹಳ ಆನಂದ ಪಟ್ರು. ಈ ರೀತಿಯಾಗಿ ನಾವು ಮೊದಲಿಗೆ ಇದು ಈ ಕಥೆಯನ್ನ ಯಾರು ಆರಂಭಿಸಿದ್ರು ಅಂತ ನೋಡಿದ್ರೆ
ಧರ್ಮವರ್ಮ ಅನ್ನುವಂತಹ ರಾಜ ದಾಲ್ಭ್ಯ ಮಹರ್ಷಿಗಳ ಬಳಿ ಹೋಗಿ ಈ ಕಾವೇರಿಯ ಬಗ್ಗೆ ಎಲ್ಲ ಕೇಳ್ತಾನೆ. ಆಗ ದಾಲ್ಭ್ಯ ಮಹರ್ಷಿಗಳು ಈ ಕಥೆಯನ್ನ ಆರಂಭಿಸ್ತಾರೆ. ಆ ರೀತಿಯಾಗಿ ದಾಲ್ಭ್ಯ ಮಹರ್ಷಿಗಳು ದೌಮ್ಯ ಮುನಿಗಳು ಯುಧಿಷ್ಠಿರನಿಗೆ ಹೇಳಿದ್ದನ್ನು, ಅಗಸ್ತ್ಯರು ಹರಿಶ್ಚಂದ್ರನಿಗೆ ಹಾಗೂ ಶೌನಕಾದಿಗಳಿಗೆ ಹೇಳಿದ್ದನ್ನು ಇಲ್ಲಿ ಧರ್ಮವರ್ಮನಿಗೆ ಇವರು ಹೇಳಿ ಮುಗಿಸ್ತಾ ಇದ್ದಾರೆ. ಈ ರೀತಿಯಾಗಿ ಅತ್ಯಂತ ಪುಣ್ಯಕಾಲವಾದಂತಹ ಈ ತುಲಾಮಾಸದಲ್ಲಿ ಈ ತುಲಾಕಾವೇರಿ ಮಹಾತ್ಮ್ಯಂ ಉಪನ್ಯಾಸ ಮಾಡಲು ಅವಕಾಶ ಕೊಟ್ಟಂತಹ ಸರಣ್ ಹಾಗೂ APN ಸ್ವಾಮಿಯವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ಕೊಳ್ತಾ ಇದ್ದೇನೆ. ಯಾಕೆ ಅಂತ ಅಂದರೆ ಇದರಿಂದ ಕೇವಲ ನಾನು ಮಾತ್ರ ಅಲ್ಲ, ನಾನು ಹೇಳೋದ್ರಿಂದ ನೀವೆಲ್ಲರೂ ಕೇಳೋದ್ರಿಂದ ಎಲ್ಲರೂ ಬಹಳಷ್ಟು ಪವಿತ್ರಗೊಂಡಿದ್ದೇವೆ. ಆದ್ದರಿಂದ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ಕೊಳ್ತಾ ಇದ್ದೇನೆ. ಎಲ್ಲರೂ ಇಷ್ಟು ದಿನ ಬಹಳ ತಾಳ್ಮೆಯಿಂದ ಎಲ್ಲ ಸಂಚಿಕೆಗಳನ್ನು ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮದ್ ಆದಿವನ್ ಶಟಗೋಪ ಯತೀಂದ್ರ ಮಹಾದೇಶಿಕಾಯ ನಮಃ. ಶ್ರೀಮತೆ ಶ್ರೀ ಲಕ್ಷ್ಮೀ ನೃಸಿಂಹ ದಿವ್ಯ ಪಾದುಕಾ ಸೇವಕ ಶ್ರೀವನ್ ಶಟಗೋಪ ಶ್ರೀ ನಾರಾಯಣ ಯತೀಂದ್ರ ಮಹಾದೇಶಿಕಾಯ ನಮಃ. ಶ್ರೀಮತೆ ಶ್ರೀವನ್ ಶಟೋಪ ಶ್ರೀ ರಂಗನಾಥ ಯತೀಂದ್ರ ಮಹಾದೇಶಿಕಾಯ ನಮಃ. ಶ್ರೀಮತೆ ಶ್ರೀ ಕೃಷ್ಣಮಾರ್ಯ ಮಹಾದೇಶಿಕಾಯ ನಮಃ.